Good morning, sir. Good afternoon. Oh, you're exactly right, sir. Your nice name, sir? Vikram. You complete only. Complete alla. Illi ellaru complete kodak bartare. Adre, I have come with a sweet reason to find out somebody. Take it, sir. Please. Police thorna kandre saaku. Ellaru bayoduk shuru martare. Ide modalne sari. ಅಭಿಮಾನದಿಂದ ಒಂದು ಸುಂದರವಾದ ಗುಲಾಬಿ ಹೂವನ್ನು ಕೊಡ್ತಾ ಇರೋದು ಏನಾಗಬೇಕು ಹೇಳಿ ಈ ಗುಲಾಬಿ ತರನ ಒಂದು ಸುಂದರವಾದ ಹುಡುಗಿನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಹುಡುಗಿನ ಹುಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀರಾ ಅಬ್ಸಲ್ಯೂಟ್ಲಿ ಸರ್ ನೀವು ನನ್ನ ಪಾಯಿಂಟ್ನ ಚೆನ್ನಾಗಿ ಕ್ಯಾಚ್ ಮಾಡಿದ್ರಿ ವೆರಿ ಗುಡ್ ಆ ಹುಡುಗಿ ನಿಮ್ಗೆ ಏನಾಗಬೇಕು ಇನ್ಮೇಲೆ ಆಗಬೇಕು ಸರ್ ಈಗಷ್ಟೇ ನೋಡಿದ್ದೀನಿ ಈಗ ಶುರು ಆಗುತ್ತೆ ಇನ್ನೇನು ಆಗೋಗುತ್ತೆ ಏನು ಅದೇ ಸರ್ ಲವ್ ರೀ ಮಿಸ್ಟರ್ ಲವ್ ಮಾಡ್ತಿರೋ ಹುಡುಗಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪೊಲೀಸ್ ಸ್ಟೇಷನ್ ಬಂದಿದ್ದೀರಾ ಎಕ್ಸಾಕ್ಟ್ಲಿ ಸರ್ 460 ಮಧ್ಯೆ ಇವ್ರನ್ನ ಸರ್ ಕರಿತೀರಾ ಲವ್ ಮಾಡೋದು ಒಂದು ಅಪರಾಧನ ಸರ್ ಸರ್ ನನ್ನ ಕತೆನ ಪೂರ್ತಿ ಕೇಳಿ ಆಮೇಲೆ ಬೇಕಾದ್ರೆ 5 or 6 ಯಾರು ಬೇಕಾದ್ರೆ ಕರ್ಕೊಳ್ಳಿ ಪ್ಲೀಸ್ ಸರ್ ಆ ಸುಂದರದ ಈ ಕಣ್ಣು ನೋಡಿ ಇದು ಕೇಳಷ್ಟರಲ್ಲಿ ಆ ಬ್ಯೂಟಿ ಕ್ವೀನ್ ಅಲ್ಲಿರಲ್ಲ ಸರ್ ಹೌದಾ ಸರ್ ಅದೇನು ಸೌಂದರ್ಯ ಅಂತೀರಾ ಅವ್ರ ಕಣ್ಗಳು ಕೋಯಿನೂರು ವಜ್ರತ ಹೊಳಿತಾ ಇತ್ತು ನಿಜವಾದ ತಾಜ್ ಮಹಲ್ಲ ಅವಳ ಕಣ್ಣಲ್ಲೇ ನೋಡಿದ್ ಸರ್ ಅಯ್ಯೋ ಪಾಪ ಅವಳು ಕಣ್ ಮುಂದೆ ಸುಲಿದ್ರೆ ಒಳ್ಳೆ ಎಸಿ ರೂಮ್ ಇದು ಫೀಲಿಂಗ್ ಇರುತ್ತೆ ಸರ್ ಅವಳ ಲಗು ಎಷ್ಟು ಮ್ಯೂಸಿಕಲ್ ಇರುತ್ತೆ ಗೊತ್ತಾ ಸರ್ ಅವಳ ಮುಂದೆ ಯಾವ ಮಿಸ್ ಇಂಡಿಯರ್ ಇಲ್ಲ ಸರ್ ಶಬಾಷ್ ಅಪ್ಸರ ತರ ಸೌಂದರ್ಯ ಮೇಲಕ್ಕೆ ತರ ನುಡಿ ಊರ್ವಶಿ ತರ ಹೂವೆಲ್ಲ ಕಲಿ ಆಯ್ತಾ ಸರ್ ಈ ಜಗತ್ತಿನಲ್ಲಿರೋ ಹೂರಾಶಿಗಳನ್ನ ಮುಗ್ದೋಗ್ಬೋದು ಆದ್ರೆ ಅವಳ ಸೌಂದರ್ಯಕ್ಕೆ ಮಾತ್ರ ಕುಂದೇ ಇಲ್ಲ ನೀವು ಹುಡುಗಿ ನೋಡಿದ್ದು ಕನಸಲ್ಲ ನೋ 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 ಕನಸಲ್ಲ ನಿಜವಾಗ್ ನೋಡಿದ್ದೀನಿ ಶೀ ಸಂವೇ ಹಿಯರ್ ಹೆಸರೇನಾದ್ರೂ ಇದೆಯಾ ನಿಮ್ಮ ಸುಂದರಿಗೆ ಎಸ್ ಸರ್ ಸುಧಾ ಶೀ ಇಸ್ ಅ ಡಾಕ್ಟರ್ ರಾಜಯನಗರದಲ್ಲಿ ವಾಸ ಮಾಡ್ತಿದ್ರೆ ಅಂತ ಗೊತ್ತಾಯ್ತು ಆದ್ರೆ ಎಲ್ಲಂತ ಗೊತ್ತಿಲ್ಲ ಡಾಕ್ಟರ್ ಸುಧಾ ಡಾಕ್ಟ್ರೇ ಇವ್ರು ನಿಮ್ಮನ್ನ ಹುಡುಕೊಂಡು ಪೊಲೀಸ್ ಸ್ಟೇಷನ್ ವರೆಗೂ ಬಂದಿದ್ರು ನನ್ನನ್ನು ಹುಡುಕೊಂಡ ಎಸ್ ಅದು ಅಲ್ಲದೆ ಇವ್ರು ನಿಮ್ಮ ಫ್ಯಾನ್ ಕೂಡ ನನ್ನ ಫ್ಯಾನಾ ಐ ಮೀನ್ ನಿಮ್ಮ ಸೌಂದರ್ಯದ ಫ್ಯಾನ್ ಆಹಾ ಆಹಾ ನಿಮ್ಮ ಸೌಂದರ್ಯನ ಅದೇನು ಆರಾಧಿಸ್ತಾರೆ ಗೊತ್ತಾ ಮಿಸ್ಟರ್ ರಾಜ ಅದೇನೇನೋ ಹೇಳ್ತಾ ಇದ್ರಲ್ಲ ಹೇಳಿ ಅದು ಅದೇ ಅದೇನು ಹೇಳಿದ್ರಿ ಅಂತ ನಾನ್ ನೆನಪು ಮಾಡ್ಲಾ ಡಾಕ್ಟರ್ ಅದೇ ನಿಮ್ಮ ಕಣ್ಣು ನೋಡ್ತು ಕಣ್ಣು ಹೃದಯ ಹೇಳೋಷ್ಟರಲ್ಲಿ ಮಿಸ್ ಆಗ್ಬಿಟ್ರು ಅಂತ ಹೇಳ್ತಾ ಇದ್ರಲ್ಲ ಈಗ ಎದುರಿಗೆ ಇದಾರೆ ಅದೇನು ಹೇಳಬೇಕು ಅಂತ ಇದ್ದೀರೋ ಎಲ್ಲ ಹೇಳಿ